ವಿರಾಮದ ಬಳಿಕ ಮತ್ತೆ ಸ್ವಾಗತ. ಎಷ್ಟೇ ಸಂಧಾನ ಸಭೆಗಳನ್ನು ನಡೆಸಿದರೂ ಕೂಡ ಬಿವೈ ವಿಜಯೇಂದ್ರ ಅವರ ನಾಯಕತ್ವವನ್ನು ಒಪ್ಕೊಳ್ಳೋದಕ್ಕೆ ಬಿಜೆಪಿಯ ಬಂಡಾಯ ಬಣ ಸಿದ್ಧಾನೇ ಆಗ್ತಾ ಇಲ್ಲ. ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕೀಯ ಮತ್ತೆ ಮುಂದುವರಿತಾ ಇದೆ. ವಿಜಯೇಂದ್ರ ಅವರ ಒಂದು ನಾಯಕತ್ವವನ್ನು ರೆಬೆಲ್ಸ್ ನಾಯಕರು ಸುತಾರಾಮ್ ಒಪ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ನಾವು ಒಪ್ಕೊಳ್ಳೋದಿಲ್ಲ ಅಂತ ಬಿಜೆಪಿ ನಾಯಕರು ರಹಸ್ಯವಾಗಿ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಬಿವೈ ವಿಜಯೇಂದ್ರ ಅವರ ವಿರುದ್ಧ ಪದೇ ಪದೇ ರಹಸ್ಯ ಸಭೆಗಳನ್ನು ಭಿನ್ನರು ನಡೆಸ್ತಾ ಇದ್ದಾರೆ. ಈ ಭಿನ್ನರ ಬಣ ಇದೀಗ ರಹಸ್ಯವಾಗಿ ಸಭೆಗಳನ್ನು ನಡೆಸ್ತಾ ಇದೆ. ಇನ್ನು ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಭಿನ್ನ ಮತ ಇತ್ತು. ಲೋಕಸಭೆ ಚುನಾವಣೆಯಲ್ಲೂ ಕೂಡ ಭಿನ್ನ ಮತದಿಂದ ಹಿನ್ನಡೆಯಾಯಿತು ಪಕ್ಷಕ್ಕೆ. ಇದಾದ ಬಳಿಕ RSS ಕೂಡ ಮಧ್ಯಪ್ರವೇಶ ಮಾಡಿತು. ಆದರೂ ಕೂಡ ಈ ಒಂದು ಭಿನ್ನ ಮತ ಶಮನ ಆಗ್ತಿಲ್ಲ. RSSನ ನಾಯಕರು ಕುಳ್ಳಿರಿಸಿ, ಅಂದರೆ ಎಲ್ಲರನ್ನೂ ಕುಳಿತುಕೊಂಡು ಬುದ್ಧಿ ಹೇಳಿದರೂ ಕೂಡ ನಾಯಕರು ಯಾವುದೇ ಕಾರಣಕ್ಕೂ ಕೇಳ್ತಾನೇ ಇಲ್ಲ. ಪಕ್ಷದಿಂದ ಹೊರಗಿಟ್ಟವರ ನೇತೃತ್ವದಲ್ಲೇ ಇದೀಗ ಅಸಮಾಧಾನಿತರ ಸಭೆ ನಡೀತಾ ಇದೆ. ಅಂದರೆ ಯಾರನ್ನು ಪಕ್ಷದಿಂದ ಕಡೆಗಣಿಸಿ ಹೊರಗಿಡಲಾಯಿತು ಅಂತಹ ನಾಯಕರಿಂದಲೇ ಇದೀಗ ಅವರ ನೇತೃತ್ವದಲ್ಲೇ ಅಸಮಾಧಾನಿತರ ಸಭೆ ನಡೀತಾ ಇದೆ. ಬಿಲ್ಕುಲ್ ರಾಜ್ಯಾಧ್ಯಕ್ಷರನ್ನ ಒಪ್ಪೋದಿಲ್ಲ ಅಂತ ರೆಬೆಲ್ಸ್ ನಾಯಕರು ಹೇಳ್ತಾ ಇದ್ದಾರೆ. ಸುತಾರಾಮ್ ನಾವು ಒಪ್ಪೋದಿಲ್ಲ, ಯಾವುದೇ ಕಾರಣಕ್ಕೂ ಅವರ ನಾಯಕತ್ವವನ್ನು ಒಪ್ಕೊಳ್ಳೋದಿಲ್ಲ ಅಂತ ಮತ್ತೆ ಮತ್ತೆ ಈ ಘಟನೆಗಳನ್ನು ಪುನರಾವರ್ತನೆ ಮಾಡ್ತಾ ಇದ್ದಾರೆ. ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಮೊನ್ನೆ KS ಈಶ್ವರಪ್ಪನವರ ಅವರ ನಿವಾಸದಲ್ಲಿ ಒಂದು ರಹಸ್ಯ ಸಭೆ ನಡೆದಿತ್ತು. ನಿನ್ನೆ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲೂ ಕೂಡ ರೆಬೆಲ್ಸ್ಗಳು ರಹಸ್ಯ ಮೀಟಿಂಗ್ ಮಾಡಿದರು. ಸೈಲೆಂಟಾಗಿಯೇ ವಿಜಯೇಂದ್ರ ಅವರ ವಿರುದ್ಧ ರೆಬೆಲ್ಸ್ ನಾಯಕರು ಕತ್ತಿ ಮಸಿತಾ ಇದ್ದಾರೆ. ತಮ್ಮದೇ ದೊಡ್ಡ ಬಣ ರಚನೆ ಮಾಡಿಕೊಂಡು ಹೈಕಮಾಂಡ್ ಭೇಟಿಗೆ ಯತ್ನ ಕೂಡ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ತಮ್ಮದೇ ಒಂದು ತಂಡವನ್ನು ಕಟ್ಟಿಕೊಂಡು ಒಂದು ದೊಡ್ಡ ಬಳಗವನ್ನೇ ನಿರ್ಮಾಣ ಮಾಡಿಕೊಂಡು ರಾಜ್ಯದಲ್ಲಿ ಈ ಕುಟುಂಬ ರಾಜಕಾರಣ ಏನಿದೆ ಅದಕ್ಕೆ ಫುಲ್ ಸ್ಟಾಪ್ ಹಾಕಬೇಕು, BJP ಕುಟುಂಬದಿಂದ ಮುಕ್ತ ಆಗಬೇಕು ಅನ್ನುವಂತಹ ಮಾತನ್ನು ಈಶ್ವರಪ್ಪನವರು ಮತ್ತೆ ಮತ್ತೆ ಹೇಳ್ತಾ ಇದ್ದರು. ಇದೇ ಕಾರಣಕ್ಕೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಪಕ್ಷಕ್ಕೆ ಇದರಿಂದ ಹಿನ್ನಡೆ ಆಗತ್ತೆ ಅನ್ನುವಂತಹ ಒಂದು ವಿಷಯವನ್ನು ಮನವರಿಕೆ ಮಾಡಿಕೊಂಡು ನಾಯಕತ್ವ ಬದಲಾವಣೆಗೆ ಮುಂದಾಗುವಂತಹ ಸಾಧ್ಯತೆ ಇದೆ. ಅಂದರೆ BY ವಿಜಯೇಂದ್ರ ಅವರನ್ನು ರಿಪ್ಲೇಸ್ ಮಾಡೋದಕ್ಕೆ ಅಂತ ಈ ಭಿನ್ನರ ಬಳಗ ಏನಿದೆ ಅದು ಮುಂದಾಗ್ತಾ ಇದೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ವಿಜಯೇಂದ್ರನನ್ನು ಕೆಳಗೆ ಇಳಿಸಬೇಕು ಅನ್ನುವಂತಹ ಒಂದು ಡಿಮ್ಯಾಂಡ್ ಇಡೋದಕ್ಕೆ ಅಂತ ಪ್ರಯತ್ನ ಕೂಡ ಮಾಡುವಂತಹ ಸಾಧ್ಯತೆ ಇದೆ. ಆದರೆ ಈ ಪ್ರಯತ್ನದಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ಸು ಆಗ್ತಾರೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಯಾಕಂದರೆ ಯಾವ ನಾಯಕರಿಗೆ ಟಿಕೆಟ್ ಸಿಗದೆ, ವಿಧಾನಸಭೆ ಚುನಾವಣೆಯಲ್ಲೂ ಟಿಕೆಟ್ ಸಿಗಲಿಲ್ಲ KS ಈಶ್ವರಪ್ಪನವರಿಗೆ, ಇನ್ನೂ ಅನೇಕ ನಾಯಕರಿದ್ದಾರೆ ಆ ರೀತಿಯಾಗಿ ಟಿಕೆಟ್ ತಪ್ಪಿಸ್ಕೊಂಡವರು, ಚುನಾವಣೆಯಲ್ಲಿ ಸೋತಂತಹ ಒಂದು ಬಳಗ ಇದೆ. ಈ ಒಂದು ಟೀಮ್ನ ಮಾತನ್ನು ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ BJP ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ.